ನಮಸ್ಕಾರ ಆತ್ಮ ವೀಕ್ಷಕರೇ ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್ ವೀಕ್ಷಕರೇ ನಮ್ಮ ಈ ಗ್ಯಾಸ್ಟ್ರೈಟಿಸ್ ಸೀರೀಸ್ ನಲ್ಲಿ ಇವತ್ತು ಒಂದು ಮುಂದುವರೆದ ಭಾಗವಾಗಿ ಈ ಹೆಚ್ ಕಳೆದರಿ ಬ್ಯಾಕ್ಟೀರಿಯಾ ಬಗ್ಗೆ ಅಂತಿದ್ದೀನಿ ಹಿಂದಿನ ವಿಡಿಯೋಗಳಲ್ಲಿ ನಾವು ಈ ಗ್ಯಾಸ್ಟ್ರೈಟಿಸ್ ಅಂದರೆ ಏನು ಜಗತ್ತಿನಲ್ಲಿ ಎಷ್ಟು ಇಷ್ಟೊಂದು ವ್ಯಾಪಕವಾಗಿ ಯಾಕೆ ಹರಡಿದೆ ಇದರ ಮುಖ್ಯ ಕಾರಣ ಏನು ಎರಡು ಸಾವಿರದ ಐದರಲ್ಲಿ ಹೆಚ್ಚು ಕಳೆದ ಬ್ಯಾಕ್ಟೀರಿಯಾ ಅನ್ನೋ ಒಂದು ಕಾರಣದಿಂದನೇ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇರ್ಬೋದು ಅಥವಾ ಗರ್ಡ್ ಜಿ ಇ ಆರ್ ಡಿ ಸಮಸ್ಯೆ ಇರ್ಬೋದು ಮೈಗ್ರೇನ್ ಸಮಸ್ಯೆ ಇರ್ಬೋದು ಅಲ್ಸರ್ ಸಮಸ್ಯೆ ಇರ್ಬೋದು ಹೈಪರ್ ಅಸಿಡಿಟಿ ಅಂದರೆ ಏನು ಹೈಪೋಸಿಟಿ ಅಂದ್ರೆ ಏನು ಇದರ ಎಲ್ಲ ಸಮಗ್ರವಾಗಿ ನಾವು ಡಿಸ್ಕಸ್ ಮಾಡಿದ್ವಿ ಇದರ ಒಂದು ಕೊನೆಯ ಭಾಗ ಅಂತಾನೆ ಅಂದ್ಕೊಳ್ಳಿ ನಾನು ಇಷ್ಟೊಂದು ಡೀಟೇಲ್ ಆಗಿ ಹೇಳಿದೆ ಈ ಎಚ್ ಪೋದರಿ ಅನ್ನೋದು ನಟೋರಿಯಸ್ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ನ ಉಂಟು ಮಾಡುತ್ತೆ ಯಾವಾಗ ತನಕ ನಮ್ಮ ಹೊಟ್ಟೆಯ ಭಾಗದಿಂದ ಆ ಎಚ್ ಪೋದರಿ ಬ್ಯಾಕ್ಟೀರಿಯಾ ನಾವು ಬುಡ ಸಮೇತ ಕಿತ್ತು ಹೊರ್ಗ ಹಾಕೋದಿಲ್ವೋ ಅಲ್ಲಿ ತನಕ ನಾವು ಈ ತರ ಒಂದು ಗರ್ಡ್ ಸಮಸ್ಯೆ ಇರ್ಬೋದು ಹೈಪೋಸಿಟಿ ಇರ್ಬೋದು ಅಥವಾ ಹೈಪರ್ ಇರ್ಬೋದು ಈ ಹುಳಿ ತೇಗಿರ್ಬೋದು ಅಜೀರ್ಣ ಇರ್ಬೋದು ಈ ತರ ಸಮಸ್ಯೆಗಳಿಂದ ಹೊರಡೆ ಬರಕ್ ಸಾಧ್ಯ ಇಲ್ಲ ಅಂತ ನಾನು ನಿಮ್ಗೆ ಹೇಳಿದ್ದೆ ಸೊ ಇವತ್ತು ನಾವು ಈ ಹೆಚ್ ಪಾದರಿಯನ್ನ ನ್ಯಾಚುರಲ್ ಆಗಿ ಹೇಗೆ ನಮ್ಮ ದೇಹದಿಂದ ನಮ್ಮ ಹೊಟ್ಟೆ ಭಾಗದಿಂದ ಕಿತ್ತು ಹೊರಗಡೆ ಹಾಕುವ ಬಗ್ಗೆ ಡಿಕ್ಕಸ್ ಮಾಡೋಣ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರಂಗೆ ಸುಮಾರು ಜನ ಕ್ರೋನಿಕ್ ಗ್ಯಾಸ್ಟ್ರೈಟಿಸ್ ಪೇಷೆಂಟ್ಸು ಎಲ್ಲರೂ ಎಂಡೋಸ್ಕೋಪಿ ಮಾಡಿಸಿರ್ತಾರೆ ಅವ್ರನ್ನ ಬಯೋಕ್ಸಿ ತಗೊಂಡ್ಬಿಟ್ಟು ಆರ್ ಯು ಟಿ ಟೆಸ್ಟ್ ಅಂತ ಮಾಡ್ತವೆ ರಿಯಾಕ್ಟಿವ್ ಆಕ್ಸಿ ಯುರಿಯಸ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಈ ಆರ್ ಯು ಟಿ ಟೆಸ್ಟ್ ಪಾಸಿಟಿವ್ ಬಂದಾಗ ಹೆಚ್ ಪೋದರಿ ಬ್ಯಾಕ್ಟೀರಿಯಾ ಇದೆ ಅಂತ ಹೇಳ್ತಾರೆ ಎಲ್ಲರಿಗೂ ಇದ್ದೇ ಇರುತ್ತೆ ಆದ್ರೆ ತುಂಬಾ ಅತಿಯಾದ ಪ್ರಮಾಣದಲ್ಲಿ ಈ ಹೆಚ್ ಪೋದರಿ ಬ್ಯಾಕ್ಟೀರಿಯಾ ಇದ್ದಾಗ ಈ ಆರ್ ಯು ಟಿ ಟೆಸ್ಟ್ ಪಾಸಿಟಿವ್ ಬರುತ್ತೆ ಅವಾಗ ಏನು ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ನಿಮಗೆ ಹೆಚ್ ಪಿ ಕಿಟ್ ಅಂತ ಒಂದು ಕೊಡ್ತಾರೆ ಅದು ಸಾಧಾರಣವಾಗಿ ನೀವು ತಗೊಳ್ತೀರಾ ಈ ಎಚ್ ಪಿ ಕಿಟ್ ಅಂತ ಹೇಳಿದ್ರೆ ಅದೊಂದು ಟ್ರಿಪಲ್ ಥೆರಪಿ ಅದು ಆ ಟ್ರಿಪಲ್ ಥೆರಪಿ ಅಂತ ಹೇಳಿದ್ರೆ ಅದರಲ್ಲಿ ಎರಡು ಥರದ್ದು ಆ್ಯಂಟಿಬಯೋಟಿಕ್ ಇರುತ್ತೆ ಒಂದು ಆ್ಯಂಟಾಸಿಡ್ಸ್ ಇರುತ್ತೆ ವಿಶೇಷ ನಿಮ್ಮಲ್ಲಿ ಸುಮಾರು ಜನ ಈ ಎಚ್ ಪಿ ಕಿಟ್ನ ತಗೊಂಡಿರ್ಬೋದು ಒಂದು ವಾರ ಹತ್ತು ದಿನ ದಿನ ತೊಗೊಂಡಿರ್ತೀರ ಸ್ವಲ್ಪ ರಿಲೀಫ್ ಕಾಣಿಸಿರುತ್ತೆ ಅದು ಬಿಟ್ಟು ಒಂದು ವಾರ ಆದ ನಂತರ ಸುಮಾರು ಜನರಲ್ಲಿ ಇದು ಇದು ವಾಪಸ್ ಕಾಣಿಸ್ಕೊಳ್ತಾ ಇದೆ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಜನರಲ್ಲಿ ಈ ಒಂದು ಎಚ್ ಪಿ ಕೆ ತಗೊಂಡ ನಂತರ ಕೂಡ ಈ ಒಂದು ಪ್ರಾಬ್ಲಮ್ಸ್ ಗಳು ಕಾಣಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಡೆವಲಪ್ ಆಗಿಬಿಟ್ಟಿದೆ ಆ ಬ್ಯಾಕ್ಟೀರಿಯಾಗಳು ಇವಾಗ ಈ ಆಂಟಿಬಯೋಟಿಕ್ಗಳಿಗೆ ಒಗ್ಕೊಳ್ತಾನೆ ಇಲ್ಲ ರಿಯಾಕ್ಟಿವ್ ಆಗಿಬಿಟ್ಟು ಚೆನ್ನಾಗಿ ಬೆಳೀತಾ ಇದೆ ಹೊರಗಡೆ ಸೊ ಹಾಗಾಗ್ಬಿಟ್ಟು ಈ ಒಂದು ಎಚ್ ಪಿಲರಿ ಬ್ಯಾಕ್ಟೀರಿಯಾವನ್ನ ನಾವು ಇದೆಲ್ಲ ಮಾಡಿದ್ರು ಕೂಡ ನ್ಯಾಚುರಲ್ ಆಗಿ ಹೆಂಗೆ ಕಂಟ್ರೋಲ್ ಅಲ್ಲಿ ಹಿಡಿದಿಟ್ಕೋಬಹುದು ನಮ್ಮ ಮನೇಲೆ ಮಾಡುವಂತ ಒಂದು ಕೆಲವು ಆಹಾರಗಳ ಬದಲಾವಣೆಗಳಿಂದ ಮನೆಯಲ್ಲೇ ತಗೊಳ್ಳುವಂಥ ಕೆಲವು ನಮ್ಮ ಅಡುಗೆ ಮನೆಯಲ್ಲೇ ಯೂಸ್ ಮಾಡುವಂಥ ಕೆಲವು ಗಿಡಮೂಲಿಕೆಗಳಿಂದ ಮತ್ತು ಕೆಲವು ಆಹಾರ ಕ್ರಮಗಳಿಂದ ಹೇಗೆ ನಾವು ಹೆಚ್ಚುವುದರಿಯನ್ನು ಸಂಪೂರ್ಣವಾಗಿ ನಮ್ಮ ದೇಹದಿಂದ ಹೊರಗಡೆ ಹಾಕಿಬಿಟ್ಟು ನಮ್ಮ ಹೊಟ್ಟೆಯನ್ನು ಶುದ್ಧವಾಗಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡೋಣ ನಾವಿವತ್ತು ಒಂದು ನ್ಯಾಚುರಲ್ ಟ್ರಿಪಲ್ ಥೆರಪಿ ಬಗ್ಗೆ ಡಿಸ್ಕಸ್ ಮಾಡೋಣ ನನ್ನ ಒಂದು ಡಿವೈಸ್ ಮಾಡಿರುವಂಥ ಒಂದು ಈ ಥೆರಪಿನಲ್ಲಿ ಮೂರು ಅಂಗಗಳಿದೆ ಒಂದು ನಮ್ಮ ಆಹಾರ ನಮ್ಮ ಆಹಾರದಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ತಂದ್ರೆ ನಾವು ಹೆಚ್ಚನ್ನ ಅಡೆ ತಡೆಗಟ್ಬೋದು ಅಂತ ಎರಡನೇದಾಗಿ ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್ ಅಂತ ಹೇಳಿದ್ರೆ ನೋಡಿ ಆ್ಯಂಟಿಬಯೋಟಿಕ್ಸ್ ನಾವಿನ್ ಕೆಮಿಕಲ್ ಆಗೇ ತಗೋಬೇಕು ಅಂತಿಲ್ಲ ಸುಮಾರು ವಸ್ತುಗಳಲ್ಲಿ ಕೂಡ ಈ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುವಂಥ ಕೆಪಾಸಿಟಿ ಇರುತ್ತೆ ಆ ತರ ಮನೆಯಲ್ಲಿ ಸಿಗುವಂತ ಈ ವಸ್ತುಗಳು ಯಾವುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಮತ್ತು ಮೂರನೇದು ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳು ಈ ಕೆಟ್ಟ ಸೂಕ್ಷ್ಮಾಣು ಜೀವಿಗಳು ಏನು ನಮ್ಮ ಹೊಟ್ಟೆಯಲ್ಲಿ ಬೆಳೆದಿರ್ತಾವೆ ಅದನ್ನ ಸಾಯಿಸಬೇಕು ಅಂತ ಹೇಳಿದ್ರೆ ಒಳ್ಳೆ ಸೂಕ್ಷ್ಮಾಣು ಜೀವಿಗಳು ಬಹಳ ಮುಖ್ಯ ಹಾಗಾಗಿ ಪ್ರೊಬಯೋಟಿಕ್ ಮತ್ತು ಆ ಪ್ರೊಬಯೋಟಿಕ್ ಆಹಾರವಾಗಿರುವಂತಹ ಪ್ರೀಬಯೋಟಿಕ್ಸ್ಗಳು ಮನೇಲೆ ಹೇಗೆ ಮಾಡಿಕೊಂಡು ಅದನ್ನ ನಾವು ನ್ಯಾಚುರಲ್ ಆಗಿ ನಾವು ಹೆಚ್ಚು ಪದರ್ನ ಕಿಲ್ ಮಾಡ್ಬೋದು ಅನ್ನೋದನ್ನ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಮೊದಲಿಗೆ ಹೇಳಿದಂಗೆ ಡಯಟ್ ನೀವು ಡಯಟ್ ಗೆ ಮುಂಚೆ ಫಸ್ಟ್ ನೀವು ಈ ಹೆಚ್ ಪೊದರಿ ಬ್ಯಾಕ್ಟೀರಿಯಾದ ಒಂದು ಲೈಫ್ ಸೈಕಲ್ ನ ಅರ್ಥ ಮಾಡ್ಕೋಬೇಕು ನೋಡಿ ಸಣ್ಣ ಬ್ಯಾಕ್ಟೀರಿಯಾಗಳು ಕೆಲವೇ ಕೆಲವು ಜಾಗದಲ್ಲಿ ಕೆಲವು ಕಡೆ ಮಾತ್ರ ಇದ್ಬಿಟ್ಟು ಹೋದ್ರೆ ಅದು ಇರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ನಮ್ಮ ಆಸಿಡ್ ಇಂದ ಅದು ಸಾಯ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆದ್ರೆ ಇದು ತುಂಬಾ ಅತಿಯಾಗಿ ನಮ್ಮ ಸ್ಟೊಮಕ್ ನ ಒಂದು ಆಳದ ಒಂದು ಸೆಲ್ಸ್ ನ ಒಳಗಡೆ ಬಿಟ್ಟು ಅದ್ರ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಳ್ಳಿಕ್ಕೆ ಕೆಲವು ಆಹಾರಗಳ ಕ್ರಮಗಳಿಂದಾನೆ ಇದು ಉಲ್ಬಣ ಆಗುವಂಥದ್ದು ಅದರಲ್ಲಿ ಒಂದು ಮುಖ್ಯವಾಗಿ ಅಂತ ಹೇಳಿದ್ರೆ ಸೋಡಿಯಂ ಸಾಲ್ಟ್ ಉಪ್ಪಿನ ಅಂಶ ಜಾಸ್ತಿ ಇರುವಂತಹ ಆಹಾರಗಳು ಈ ಎಚ್ ಪೈದರಿ ಬ್ಯಾಕ್ಟೀರಿಯಾಗೆ ಆಹಾರ ಎಲ್ಲಾ ಬ್ಯಾಕ್ಟೀರಿಯಾಗಳು ಉಪ್ಪಿನಲ್ಲಿ ಸತ್ತರೆ ಈ ಹೆಚ್ಚರಿ ಬ್ಯಾಕ್ಟೀರಿಯಾಗೆ ಉಪ್ಪಿಗಳು ಬೆಳಿತಾವೆ ನೋಡಿ ನೀವು ಗಂಟಲು ಇದಾದ್ರೆ ಉಪ್ಪಿನಲ್ಲಿ ಗಾರ್ಗಲಿಂಗ್ ಮಾಡಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಉಪ್ಪು ಸಾಯಿಸುತ್ತೆ ಬ್ಯಾಕ್ಟೀರಿಯಲ್ಗಳನ್ನ ಆದರೆ ಈ ಹೆಚ್ಚು ಪದರಿ ಬ್ಯಾಕ್ಟೀರಿಯಾಗೆ ಇದು ಉಲ್ಟಾ ಉಪ್ಪು ಜಾಸ್ತಿ ಹಾಕಿದಷ್ಟು ಜಾಸ್ತಿ ಬೆಳೆಯುತ್ತೆ ಎರಡನೇದಾಗಿ ಶುಗರ್ ಸಕ್ಕರೆ ಅಂಶ ಸಕ್ಕರೆ ಅಂಶ ಜಾಸ್ತಿ ಇದ್ದಷ್ಟು ಕೂಡ ಈ ಒಂದು ಹೆಚ್ ಪದರಿ ಬ್ಯಾಕ್ಟೀರಿಯಾಗಳು ಉತ್ಪನ್ನ ಆಗ್ತದೆ ನಮ್ಮಲ್ಲಿ ಬರುವಂತ ಸುಮಾರು ಗೆ ನಾವು ಫಸ್ಟ್ ಸ್ಟಾಪ್ ಮಾಡದೆ ಈ ಉಪ್ಪು ಮತ್ತು ಸಕ್ಕರೆ ಇರೋ ಅಂಶಗಳ ಆಹಾರಗಳನ್ನ ಸ್ಟಾಪ್ ಮಾಡ್ಬಿಡ್ತೀವಿ ಮೂರನೇದಾಗಿ ಮೈದಾ ರಿಫೈನ್ ಫ್ಲೋರ್ಸ್ ಬೇಕರಿ ಐಟಮ್ಸ್ ಇರ್ಬೋದು ಬಿಸ್ಕೆಟ್ ಇರ್ಬೋದು ರೆಸ್ಕ್ ಇರ್ಬೋದು ಬ್ರೆಡ್ ಇರ್ಬೋದು ಅಥವಾ ಏನೇ ಇರ್ಬೋದು ಚಾಕ್ಲೇಸ್ ಏನಿರುತ್ತೆ ಎಲ್ಲದರಲ್ಲೂ ಮೈದಾ ಗಿಡ ಹಾಕಿರ್ತಾರೆ ರಿಫೈನ್ ಫ್ಲೋರ್ ಹಾಕಿರ್ತಾರೆ ಅದನ್ನ ಫಸ್ಟ್ ಅವಾಯ್ಡ್ ಮಾಡಿಸ್ತೀವಿ ನಾಲ್ಕನೇದಾಗಿ ನಿಕ್ಕಲ್ ಬಹಳ ಒಂದು ಖನಿಜ ಅದು ನಿಕ್ಕಲ್ ಅನ್ನೋದು ಸುಮಾರು ಆಹಾರಗಳಲ್ಲಿ ನಿಕ್ಕಲ್ ಅಂಶ ಇರುತ್ತೆ ಸೊ ಈ ನಿಕ್ಕಲ್ ಯುಕ್ತ ಆಹಾರಗಳನ್ನ ಆದಷ್ಟು ತೆಗಿಬೇಕು ನೀವು ಗೂಗಲ್ ಮಾಡ್ ನೋಡಿದ್ರೆ ನಿಕ್ಕಲ್ ರಿಚ್ ಫುಡ್ಸ್ ಅಂತ ಗೊತ್ತಿಲ್ಲ ನಿಕ್ಕಲ್ ಫ್ರೀ ಡೈಟ್ ಅಂತ ಹೊಡಿರಿ ನಿಕ್ಕಲ್ ಯಾ ಕಡಿಮೆ ಇದೆ ಅಂತ ನೋಡಿ ಸೊ ಆದಷ್ಟು ನಿಕ್ಕಲ್ ಅಂಶ ಕಡಿಮೆ ಇರೋನ್ ತಗೋಬೇಕು ಯಾಕಂದ್ರೆ ನಿಕ್ಕಲ್ ಅಂಶ ಜಾಸ್ತಿ ಇದ್ದಷ್ಟು ಕೂಡ ಇದು ಈ ಹೆಚ್ಚು ಅವರಿಗೆ ಆಹಾರ ಚೆನ್ನಾಗಿ ಬೆಳೆಯುತ್ತೆ ಹಾಗಾಗಿ ನೋಡಿ ಈಗ ಹಸಿ ತರಕಾರಿಗಳಲ್ಲಿ ಹೇರಳವಾಗಿ ನಿಕ್ಕಲ್ ಅಂಶ ಇರುತ್ತೆ ಮತ್ತು ಈ ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ಆಕ್ಚುಲಿ ಹಸಿ ತರಕಾರಿಗಳು ಮೊಳಕೆ ಕಟ್ಟಿದ ಕಾಳುಗಳು ತುಂಬ ಒಳ್ಳೆದು ತಿಂದರೆ ಆದರೆ ಹೆಚ್ಚು ಪೈಲ್ರಿಗೆ ಅಲ್ಲ ಹಾಗಾಗಿ ಹಸಿ ತರಕಾರಿ ತಿಂದ ತಕ್ಷಣ ನೋಡಿ ಕೆಲವರಲ್ಲಿ ತುಂಬ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಒಬ್ಬರು ಜಾಸ್ತಿ ಆಗುತ್ತೆ ಅಂತಾರೆ ಮೊಳಕೆ ಕಟ್ಟಿದ ಕಾಳುಗಳು ತಿಂದ ತಕ್ಷಣ ಆಗದೇ ಇಲ್ಲ ಅಂತ ಹೇಳ್ತಾರೆ ಯಾಕಂದರೆ ಅದು ಟ್ರಿಗರ್ ಆಗಿಬಿಡುತ್ತೆ ಅವರಿಗೆ ಹೆಚ್ಚು ಹೋದ್ರೆ ಇನ್ಫೆಕ್ಷನ್ ಸೊ ಹಾಗಾಗಿ ಫಸ್ಟ್ ಈ ಥರ ಒಂದು ಚೇಂಜಸ್ ತಗೊಂಬನ್ನಿ ಸೊ ಸಾಲ್ಟ್ ಕಡಿಮೆ ಮಾಡಿ ಶುಗರ್ ಕಡಿಮೆ ಮಾಡಿ ರಿಫೈನ್ಡ್ ಫ್ಲೋರ್ ಕಡಿಮೆ ಮಾಡಿ ಜೊತೆಗೆ ನಿಕ್ಕಲ್ ಅಂಶ ಜಾಸ್ತಿ ಇರುವಂಥ ಆಹಾರಗಳು ಈ ಹಸಿ ತರಕಾರಿಗಳಾಗಿರ್ಬೋದು ಮೊಳಕೆ ಕಟ್ಟಿ ಕಾಳುಗಳಾಗಿರ್ಬೋದು ಇದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ಜೊತೆಗೆ ಒಂದು ಒಳ್ಳೆಯ ಒಂದು ಫುಡ್ ಹೇಳ್ತೀನಿ ನಿಮಗೆ ಹಿಂದಿನ ರಾತ್ರಿ ಮಾಡಿರುವಂಥ ಅನ್ನದ ಗಂಜಿ ಅನ್ನ ಬೇಸಿಕಲಿ ತಂಗಳ ಗಂಜಿ ಅನ್ನ ರಾತ್ರಿ ಏನಾದ್ರು ಅನ್ನ ಉಳಿದಿದ್ರೆ ಅದಕ್ಕೆ ನೀವು ಒಂದು ಗ್ಲಾಸ್ ಬಿಸಿನೀರ್ನ ಹಾಕಿ ಇಟ್ಟುಬಿಡಿ ಬೆಳಗ್ಗೆ ತನಕ ಮುಚ್ಚಿಟ್ಬಿಡಿ ಬೆಳಗ್ಗೆ ಅದ್ರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಉತ್ಪಾದನೆ ಆಗಿರುತ್ತೆ ಬೆಳಗ್ಗೆ ಅದನ್ನ ಮೊಸರಿನೊಂದಿಗೆ ಸೇವಿಸಿ ಮೊಸರು ಅಂತ ಹೇಳಿದ್ರೆ ಇಲ್ಲಿ ನೀವು ಮನೇಲೇ ಮಾಡ್ಕೊಂಡಿರುವಂತ ಫ್ರೆಶ್ ಮೊಸರು ಮಾಡ್ಕೊಳ್ಳಿ ಡೈಲಿ ಈ ಬಿಸಿ ಹಾಲಿಗೆ ನೀವು ಸ್ವಲ್ಪ ಮೊಸರನ್ನ ಹೆಪ್ಪಾಕ್ಬಿಟ್ಟು ಬೆಳಗ್ಗೆ ತನಕ ಇಟ್ಬಿಟ್ಟು ಅದು ಮೊಸರಾಗಿರುತ್ತಲ್ಲ ಅದು ಸ್ವೀಟ್ ಇರುತ್ತೆ ತುಂಬಾ ಹುಳಿ ಬಂದಿರಲ್ಲ ಇನ್ನು ಎರಡು ಮೂರು ದಿನ ಹಳೆದಾದ್ರೆ ಸ್ವಲ್ಪ ಹುಳಿ ಬಂದ್ಬಿಟ್ಟಿರುತ್ತೆ ಹಾಗಾಗಿ ಫ್ರೆಶ್ ಆಗಿ ನೀವೇ ಮೊಸರನ್ನ ಮಾಡಿಕೊಂಡು ಸ್ವೀಟ್ ಮೊಸರನ್ನ ಜೊತೆಗೆ ಈ ಗಂಜಿ ಅನ್ನ ದಿನಾ ಸೇವಿಸ್ತಾ ಬನ್ನಿ ಜೊತೆಗೆ ಸ್ವಲ್ಪ ಬೇಯಿಸಿದ ತರಕಾರಿಗಳು ಮತ್ತೆ ಹೇಳ್ತೀನಿ ಬೇಯಿಸಿದ ತರಕಾರಿಗಳು ಯಾವುದಾದ್ರೂ ಆಗಿರ್ಬೋದು ತರಕಾರಿಗಳು ಆ ಥರದನ್ನ ಈ ಗಂಜಿ ಜೊತೆ ಸೇವಿಸ್ತಾ ಬನ್ನಿ ಸಾಧ್ಯವಾದರೆ ಬೆಳಗ್ಗೆ ಮಾಡಿದ ಅನ್ನದ ಒಂದು ಗಂಜಿ ರಾತ್ರಿ ಸೇವಿಸ್ತಾ ಬನ್ನಿ ಅಟ್ಲೀಸ್ಟ್ ಹನ್ನೆರಡು ಗಂಟೆ ಬಿಟ್ಟಾಗ ಈ ಗಂಜಿಯಲ್ಲಿ ಒಳ್ಳೆಯ ಒಂದು ಸೂಕ್ಷ್ಮಾಣು ಜೀವಿಗಳು ಡೆವಲಪ್ ಆಗಿರ್ತವೆ ಜೊತೆಗೆ ಮೊಸರು ಕೂಡ ಒಂದು ಪ್ರೊಬರ್ಟಿಗಾಗಿ ಕೆಲಸ ಮಾಡುತ್ತೆ ಜೊತೆಗೆ ಒಳ್ಳೆ ಬ್ಯಾಕ್ಟರಿಗಳು ಫಲಿಸ್ತಾವೆ ಒಳ್ಳೆ ಬ್ಯಾಕ್ಟರಿಗಳು ಜಾಸ್ತಿ ಆದಾಗ ಈ ನೆಗೆಟಿವ್ ಬ್ಯಾಕ್ಟೀರಿಯಾ ಕಡಿಮೆ ಆಗುತ್ತೆ ಸೊ ಇದೊಂದು ಟೆಕ್ನಿಕ್ ಫಾಲೋ ಮಾಡಿ ಸೊ ದಿಸ್ ಇಸ್ ನಿಮ್ ಡಯಟ್ ಆಯ್ತು ಎರಡನೇದಾಗಿ ನ್ಯಾಚುರಲ್ ಆಂಟಿಬಯೋಟಿಕ್ಸ್ ಇದು ಬಹಳ ಮುಖ್ಯವಾದದ್ದು ಆಕ್ಚುಲಿ ಈ ಆಕ್ಚುಲಿ ನಾನಿವತ್ ಹೋಗ್ತಾ ಇರುವಂತಹ ನ್ಯಾಚುರಲ್ ಆಂಟಿಬಯೋಟಿಕ್ಸ್ ಏನಿದೆ ಇದು ಸುಮಾರು ಸಂಶೋಧನೆಗಳಿಂದ ಪ್ರೂವ್ ಆಗಿ ಬಂದಿರುವಂಥದ್ದು ಸಾವಿರಾರು ಬ್ರಿಟಿಷ್ ಮೆಡಿಕಲ್ ಜರ್ನಲ್ ಇರ್ಬೋದು ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ಇರ್ಬೋದು ಅಥವಾ ಯುರೋಪಿಯನ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರಲಜಿ ಇರ್ಬೋದು ಇಂಥವರೆಲ್ಲ ಪಬ್ಲಿಷ್ ಮಾಡಿರುವಂಥ ಆರ್ಟಿಕಲ್ ಬಂದಿರುವಂಥವು ನಾವು ತಲೆ ತಲಾಂತರದಿಂದ ಯೂಸ್ ಮಾಡ್ಕೊಂಡು ಬಂದಿರುವಂಥ ಕೆಲವು ಗಿಡಮೂಲಿಕೆಗಳಿಂದ ಹೆಚ್ಚುವಲ್ಲಿ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸಂಶೋಧನೆ ಪ್ರೂವ್ ಆಗ್ತಾ ಇದೆ ಅದರಲ್ಲಿ ಬಹಳ ಮುಖ್ಯವಾಗಿ ಜ್ಯೇಷ್ಠ ಮಧು ಮೊದಲನೇದು ಜ್ಯೇಷ್ಠ ಮಧುಗೆ ನೀವು ಲಿಕ್ವರೈಸ್ ಅಂತ ಕರಿತೀರಾ ಕೆಲವರು ಎಸ್ಟಿ ಮಧು ಅಂತ ಹೇಳ್ತಾರೆ ಕೆಲವರು ಅತಿ ಮಧುರ ಅಂತ ಕರಿತಾರೆ ನಾರ್ಮಲಿ ಅದು ಇಂಗ್ಲಿಷ್ ನೇಮ್ ಗ್ಲಿಸರಿಸಾ ಗ್ಲಾಬರಾ ಅಂತ ಹೇಳ್ಬಿಟ್ಟು ಈ ಗ್ಲಿಸ್ಬರ ಗು ಈ ಹೆಚ್ ಮೆದುರಿ ಬ್ಯಾಕ್ಟೀರಿಯಾಗು ವಿಶೇಷವಾದ ಒಂದು ಲಿಂಕ್ ಇದೆ ಯಾಕಂತ ಹೇಳಿದ್ರೆ ಈ ಹೆಚ್ ಮದುವರಿ ಬ್ಯಾಕ್ಟೀರಿಯಾ ಈ ಲಿಕ್ವರೈಸ್ ಜೊತೆ ಸೇರಿದಾಗ ಏನಂದ್ರೆ ಅದ್ರ ಬ್ಯಾಕ್ಟೀರಿಯಾ ಶೆಲ್ ಏನಿರುತ್ತೆ ಬಿ ಬ್ಯಾಕ್ಟೀರಿಯಾ ಅದು ಶೆಲ್ ಹೊರಗಡೆ ಪದ ಇರುತ್ತೆ ಅದು ಡಿಸುಲ್ಯೂಟ್ ಆಗುತ್ತೆ ಹೆಚ್ಚು ದಿನ ಹೆಚ್ಚು ಮದುವೆ ನಮ್ಮ ಹೊಟ್ಟೆದಲ್ಲಿ ಇರ್ಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಈ ಜ್ಯೇಷ್ಠ ಮಧುವನ್ನ ಸೇವಿಸಬೇಕು ಜ್ಯೇಷ್ಠ ಮಧು ಸಾಧಾರಣವಾಗಿ ನಿಮಗೆ ಗ್ರಂಥಿಗೆ ಅಂಗಡಿಗಳು ಸಿಗ್ತವೆ ಅದೊಂದು ಇದು ನೀವು ನೋಡಿರ್ಬೋದು ಅದನ್ನು ತಂದ್ಬಿಟ್ಟು ಪುಡಿ ಮಾಡಿ ಇಟ್ಕೊಳ್ಳಿ ಅದನ್ನ ಒಂದು ಟೀ ಸ್ಪೂನ್ ಅಷ್ಟು ಒಂದು ಇನ್ನೂರು ಎಮ್ ಎಲ್ ನೀರಿಗೆ ಹಾಕಿ ನೀರಿಗೆ ಹಾಕಿಬಿಟ್ಟು ಆ ಜೇಷ್ಠ ಮೊದಲು ಚೆನ್ನಾಗಿ ಕುದಿಸಿ ಇನ್ನೂರು ಎಮ್ ಎಲ್ ನೂರು ಎಮ್ ಎಲ್ ಇಳಿಯ ತನಕ ಕುದಿಸಿ ಚೆನ್ನಾಗಿ ಆ ಸೋಸ್ಕೊಂಡು ಸೋಸ್ಕೊಂಡ್ರ ಕಷಾಯವನ್ನ ಬೆಳಗ್ಗೆ ಒಂದು ಹನ್ನೆರಡು ಎಮ್ ಎಲ್ ನಷ್ಟು ಸಾಯಂಕಾಲ ಒಂದು ಹನ್ನೆರಡು ಎಮ್ ಎಲ್ ನಷ್ಟು ಊಟದ ನಂತರ ಸೇವಿಸ್ತಾ ಬರೋದ್ರಿಂದ ಹೆಚ್ಚು ಪದರಿ ಸಾಯುತ್ತೆ ಅಂತ ವೈಜ್ಞಾನಿಕವಾಗಿ ಕ್ರವಾಗಿದೆ ಎರಡನೇದಾಗಿ ಎಲ್ಲರಿಗೂ ಗೊತ್ತಾಗ ಕಪ್ಪು ಜೀರಿಗೆ ಕರಿ ಜೀರಿಗೆ ಅಥವಾ ಕಪ್ಪು ಜೀರಿಗೆ ನಿಗೆಲ್ಲ ಸಟೈವಾ ಅಂತ ನಾವು ಕರಿತೀವಿ ಅದು ಕೂಡ ಹೆಚ್ಚು ಪದರಿಯ ಒಂದು ಮಲ್ಟಿಪ್ಲಿಕೇಶನ್ ನ ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಆಗಿದೆ ಕಪ್ಪು ಜೀರಿಗೆಯನ್ನು ಕೂಡ ಡೈಲಿ ಸೇವಿಸ್ತಾ ಬರಬಹುದು ಹೇಗೆ ಅಂತ ಹೇಳಿದ್ರೆ ಒಂದು ಟೀ ಸ್ಪೂನ್ ಕಪ್ಪು ಜೀರಿಗೆಯನ್ನು ಒಂದು ಟೀ ಸ್ಪೂನ್ ಅಷ್ಟು ಜೇನು ತುಪ್ಪದೊಂದಿಗೆ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಬಿಟ್ಟು ಚೆನ್ನಾಗಿ ಅಗದ್ಬಿಟ್ಟು ಊಟದ ನಂತರ ಅದನ್ನ ತಿಂದುಬಿಟ್ಟು ಬೇಕಾದ್ರೆ ನೀರು ಕುಡಿಯೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಹೊಟ್ಟೆಗೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ಒಂದು ಮಲ್ಟಿಪ್ಲಿಕೇಶನ್ ಈ ಎಚ್ಚುಪದ್ರ ಏನಂದ್ರೆ ಮಲ್ಟಿಪ್ಲೈ ಆಗ್ಬಾರ್ದು ಒಂದಿರೋದ ಎರಡು ಎರಡು ನಾಲ್ಕು ನಾಲ್ಕು ಹತ್ತು ಜಾಸ್ತಿ ಆಗ್ಬಿಟ್ಟಷ್ಟು ಕೂಡ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಸೊ ಈ ಮಲ್ಟಿಪ್ಲಿಕೇಶನ್ ನೆ ಕಟ್ ಆಫ್ ಮಾಡಿಬಿಡುತ್ತೆ ಈ ನಿಗಾ ಸಟೈವ್ ಹಾಗಾಗಿ ಇದು ಒಂದು ನ್ಯಾಚುರಲ್ ಆಂಟಿಬಯೋಟಿಕ್ ಕೆಲಸ ಮಾಡುತ್ತೆ ಮೂರ್ನಿಂದ ಇನ್ನೊಂದ್ರೆ ಜಿಂಜರ್ ಸಾಧಾರಣೆಗೆ ಶುಂಠಿ ಶುಂಠಿ ಲಂತಹ ಜಿಂಜರ್ ಆಲ್ಗಳು ಕೆಲವು ಸ್ಟ್ರೈನ್ಗಳ ಬ್ಯಾಕ್ಟೀರಿಯಾಗಳನ್ನ ಕೆಲವು ಸ್ಟ್ರೈನ್ಸ್ ಆಫ್ ಹೆಚ್ ಫೈಲರಿ ಕ್ಯಾಕ್ ಪ್ಲಸ್ ಅಂತ ಏನ್ ಹೇಳ್ತೀವಿ ಆ ಒಂದು ಸ್ಟ್ರೈನ್ ನ ಕಂಪ್ಲೀಟ್ ಆಗಿ ಡಿಸೊಲ್ಯೂಟ್ ಮಾಡುತ್ತೆ ಹಾಳು ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕ ಆಗಿದೆ ಸೊ ಅಜೀರ್ಣ ಸಮಸ್ಯೆ ಇದ್ದವರು ಉಳಿತೆಗೆ ಪ್ರಾಬ್ಲಮ್ ಇದ್ದವರು ಈ ಶುಂಠಿಯನ್ನ ಕಷಾಯ ತರ ಮಾಡ್ಕೊಂಡು ಕುಡಿಯೋದ್ರಿಂದ ಕೂಡ ಒಂದು ಸ್ವಲ್ಪ ನಿಂಬೆ ರಸನದೊಂದಿಗೆ ತಗೊಳ್ತಾ ಇರೋದ್ರಿಂದ ಕೂಡ ಈ ಹೆಚ್ ಪೊಲರಿಯಾ ಇದಾಗುತ್ತೆ ಸೊ ಹಾಗಾಗಿ ಈ ಮೂರು ನ್ಯಾಚುರಲ್ ಆಂಟಿಬಯೋ ಹೇಳ್ತಾ ಹೋದ್ರೆ ಇನ್ನು ಸುಮಾರು ಇದೆ ಈ ಸೊಗದೆ ಬೇರೆ ಇರಬಹುದು ಕುರ್ಕುಮಿನರ್ಶನ ಇರಬಹುದು ಈ ಆದ್ರೆ ಎಲ್ಲದು ಮಾಡಕ್ ಹೋಗ್ಬೇಡಿ ಈ ಮೂರು ನ್ಯಾಚುರಲ್ ಆಂಟಿಬಯೋಟಿಕ್ಸ್ ಅಟ್ಲೀಸ್ಟ್ ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಬಂದಿ ಒಂದು ಎರಡ್ ಮೂರು ಮೂರ್ ಒಂದು ಮಿಕ್ಸ್ ಮಾಡಿ ಅಂಡ್ ಇಟ್ ಇಸ್ ವೆರಿ ವೆರಿ ಎಫೆಕ್ಟಿವ್ ಫಾರ್ ಹೆಚ್ ವೆದರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬಟ್ ಈಗ ಮೂರನೇ ಒಂದು ಪಾರ್ಟ್ ತುಂಬಾ ಮುಖ್ಯವಾದ ಒಂದು ಪಾರ್ಟ್ ಅಂತ ಹೇಳ್ದೆ ಪ್ರೋಬಯೋಟಿಕ್ ಅಂಡ್ ಪ್ರೀಯೋಟಿಕ್ ಅಂದ್ರೆ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳು ಮತ್ತು ಆ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವನ್ನು ಒದಗಿಸುವಂತ ಕೆಲವು ಫುಡ್ಸ್ ನ ತಗೊಳ್ಳಿ ಅಂತ ಹೇಳಿದೆ ಸೊ ಯಾಕಂತ ಹೇಳಿದ್ರೆ ನೋಡಿ ಎಚ್ ಪೈದರಿ ಅನ್ನೋದು ಒಂದು ನೆಗೆಟಿವ್ ಬ್ಯಾಕ್ಟೀರಿಯಾ ಒಂದು ಕೆಟ್ಟ ಬ್ಯಾಕ್ಟೀರಿಯಾ ಅದೇ ಆ ಕೆಟ್ಟ ಬ್ಯಾಕ್ಟೀರಿಯಾ ಒಂದು ಕೆಲವು ಕೆಟ್ಟ ಕೆಟ್ಟ ರಾಸಾಯನಿಕಗಳನ್ನ ಡೆವಲಪ್ ಮಾಡುತ್ತೆ ಹೊಟ್ಟೆಯಲ್ಲಿ ಆಗ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರಲ್ಲ ನಮ್ಮ ದೇಹದಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಏನು ಕೆಮಿಕಲ್ನ ಉತ್ಪಾದನೆ ಮಾಡ್ತಾವೋ ಅದರಿಂದ ಈ ಕೆಟ್ಟ ಬ್ಯಾಕ್ಟೀರಿಯಾಗಳು ಎಚ್ ಪೈದರಿ ಅಂತ ಕೆಟ್ಟ ಬ್ಯಾಕ್ಟೀರಿಯಾಗಳು ಕಡಿಮೆ ಆಗ್ತಾವೆ ಅಂತ ವೈಜ್ಞಾನಿಕ ಆಗಿದೆ ಹಾಗಾಗಿ ಗುಡ್ ಪ್ರೊಬಯೋಟಿಕ್ ಫುಡ್ಸ್ ಅದರಲ್ಲಿ ಒಂದು ಸಾಧ್ಯವಾದ್ರೆ ಇದನ್ನ ಕಂಟ್ರಿ ಮಾಡಿ ಖಂಡಿತವಾಗಲು ಮಾಡಿ ಅಲೋವೆರಾ ಜಾಗರಿ ಪ್ರೋಬಯೋಟಿಕ್ ಅಂತ ಮತ್ತೆ ರಿಪೀಟ್ ಮಾಡ್ತೀನಿ ಅಲೋವೆರಾ ಮತ್ತು ಬೆಲ್ಲದ ಪ್ರೊಬಯೋಟಿಕ್ ಹೆಂಗೆ ಮಾಡ್ಕೊಳ್ಳೋದು ಹೇಳಿದ್ರೆ ಸಮ ಪ್ರಮಾಣದಲ್ಲಿ ತಗೊಳ್ಳಿ ಒಂದು ಅಲೋವೆರಾ ಒಂದು ಕಪ್ನಲ್ಲಿ ತಗೊಳ್ಳಿ ಒಂದು ಇನ್ನೂರು ಎಮ್ ನಷ್ಟು ಅಲೋವೆರಾ ಜೆಲ್ಲ ಲೋಳೆಯನ್ನು ತೆಗೆದಿಟ್ಕೊಳ್ಳಿ ಅದೇ ಒಂದು ಇನ್ನೂರು ಗ್ರಾಮ್ನಷ್ಟು ನೀವು ಈ ಬೆಲ್ಲದ ಪುಡಿ ಬೆಲ್ಲದ ಪುಡಿಯನ್ನು ತಗೊಳ್ಳಿ ಅದನ್ನ ಮಿಕ್ಸ್ ಮಾಡ್ಬಿಡಿ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಎರಡರ ಐದು ಪರ್ಸೆಂಟು ಅಂತ ಹೇಳಿದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಮ್ ನಷ್ಟು ವಿನೆಗರ್ ಅಥವಾ ಆ್ಯಪಲ್ಸ್ ಇಡ್ರ ವಿನೆಗರ್ನ ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಟರ್ ಮಾಡಿಬಿಟ್ಟು ಆಗಿ ಏರ್ ಟೈಟ್ ಅಲ್ಲಿ ಕ್ಲೋಸ್ ಮಾಡಿ ಒಂದು ಕಡೆ ಇಟ್ಬಿಡಿ ಒಂದು ವಾರ ಬಿಟ್ಬಿಡಿ ನೋಡಿ ಫಂಗಸ್ ವಿಂಗಸ್ ಏನು ಬರಬಾರ್ದು ಆ ರೀತಿ ಅದರ ನಂತರ ಒಂದು ವಾರದ ನಂತರ ಅದನ್ನ ಬೆಳಿಗ್ಗೆ ಒಂದು ಚಮಚ ರಾತ್ರಿ ಒಂದು ಚಮಚ ಒಂದು ಇಪ್ಪತ್ತು ಗ್ರಾಮ್ನಷ್ಟು ಬೆಳಿಗ್ಗೆ ಒಂದು ಇಪ್ಪತ್ತು ಗ್ರಾಮ್ನಷ್ಟು ರಾತ್ರಿ ಒಂದು ಇಪ್ಪತ್ತು ಗ್ರಾಮ್ನಷ್ಟು ಊಟದ ನಂತರ ಸೇವಿಸ್ತಾ ಬನ್ನಿ ಇದೊಂದು ನ್ಯಾಚುರಲ್ ಪ್ರೊಬೋಟಿಕ್ ಆಗಿ ಕೆಲಸ ಮಾಡುತ್ತೆ ಈ ನ್ಯಾಚುರಲ್ ಪ್ರೋಬೋಟಿಕ್ ಜೊತೆ ಒಳ್ಳೆ ಪ್ರೀಬೋಟಿಕ್ ಅಂದ್ರೆ ನಾರಿನಾಂಶ ಇರುವಂತಹ ಆಹಾರಗಳು ಒಳ್ಳೆ ಪ್ರೀಬೋಟಿಕ್ ಅಂತ ಹೇಳಿದ್ರೆ ಈ ಈ ನಾವೇನು ಸೂಕ್ಷ್ಮ ಜೀವಿಗಳು ಹಾಕ್ತಾ ಇದ್ವಿ ನಮ್ಮ ಬಾಡಿಗೆ ಅದಕ್ಕೆ ಆಹಾರ ಬೇಕಲ್ಲ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಸೊ ಒಳ್ಳೆ ನಾರಿನ ಅಂಶ ಇರುವಂತಹ ಆಹಾರಗಳು ಅಂದ್ರೆ ಈ ಸಾಲಿಬಲ್ ಫೈಬರ್ ಇರುವಂತಹ ಆಹಾರಗಳು ಅಂತ ಹೇಳಿದ್ರೆ ಈ ನಮ್ಮ ತರಕಾರಿಗಳಲ್ಲಿ ಬೆಂಡೆಕಾಯಿ ಇರ್ಬೋದು ಹೀರೆಕಾಯಿ ಇರ್ಬೋದು ಈ ಕಡಲೆ ಕಾಳು ಇರ್ಬೋದು ಇದ್ರೆಲ್ಲ ಒಳ್ಳೆ ನಾರಿನಾಂಶ ಈ ಮೆಂತೆ ಇರ್ಬೋದು ಈ ಚಿಯಾ ಸೀಡ್ಸ್ ಇರ್ಬೋದು ಸಬ್ಜಾ ಸೀಡ್ಸ್ ಇರ್ಬೋದು ಎಲ್ಲಿ ಲೂಳ್ಳೊಳೆ ಆಗಿ ಬರ್ತಾವಲ್ಲ ಅವೆಲ್ಲ ಸಾಲಿಬಲ್ ಫೈಬರ್ ಈ ಸಾಲಿಬಲ್ ಫೈಬರ್ ಹೇರಳವಾಗಿರುವಂತಹ ಆಹಾರಗಳನ್ನು ತಗೊಂಡ್ಬಿಟ್ಟು ಈ ಪ್ರೊಬೋಟಿ ತಗೊಳ್ತಾ ಬರೋದ್ರಿಂದ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಹೊಟ್ಟೆಯಲ್ಲಿ ಫಲಿಸ್ತವೆ ಹಾಗಾಗಿ ಈ ಒಂದು ಟ್ರಿಪಲ್ ಥೆರಪಿಯನ್ನು ಫಾಲೋ ಮಾಡಿ ಮೊದಲಿಗೆ ಡಯಟ್ಟು ನಿಕ್ಕಲ್ ಕಡಿಮೆ ಇರಬೇಕು ಸಾಲ್ಟ್ ಕಡಿಮೆ ಇರಬೇಕು ಶುಗರ್ ಕಡಿಮೆ ಇರಬೇಕು ರಿಫೈನ್ಡ್ ಫ್ಲೋರ್ ಕಡಿಮೆ ಇರಬೇಕು ಜೊತೆಗೆ ತಂಗಿ ಗಂಜಿಯನ್ನ ಮೊಸರುನೊಂದಿಗೆ ಸೇವಿಸುವಂಥದ್ದು ನಿಮ್ಮ ಡಯಟ್ ಒಳ್ಳೆಯ ಬೇಸಿದ ತರಕಾರಿಗಳು ಹಸಿ ತರಕಾರಿಗಳು ಮತ್ತು ಈ ಮೊಳಕೆ ಕಾಳುಗಳನ್ನ ಬಿಟ್ಬಿಡಿ ನಾನು ಹೇಳಿದಂತ ಈ ಮೂರು ನ್ಯಾಚುರಲ್ ಆಂಟಿಬಯೋಟಿಕ್ಸ್ ಜೇಷ್ಠ ಮಧು ಇರ್ಬೋದು ಅಥವಾ ಕಪ್ಪು ಜೀರಿಗೆ ಇರಬಹುದು ಅಥವಾ ಶುಂಠಿ ಇರಬಹುದು ಇದರ ಒಂದು ಕಷಾಯವನ್ನು ಕುಡಿತಾ ಬರೋದ್ರಿಂದ ಜೊತೆಗೆ ಈ ಅಲೋವೆರಾ ಜಾಗರಿ ಪ್ರೊಬೋಟಿಕ್ ನ ಕೂಡ ನೀವು ದಿನ ಸೇವಿಸ್ತಾ ಬರೋದ್ರಿಂದ ಹೆಚ್ಚು ಇದನ್ನ ಸಂಪೂರ್ಣವಾಗಿ ನಾಶ ಮಾಡಬಹುದು ಕೇವಲ ಒಂದು ಮೂರರಿಂದ ನಾಲ್ಕು ವಾರಗಳು ಈ ತರ ಒಂದು ಡಯೆಟ್ನ ಮತ್ತು ಈ ತರ ಒಂದು ನ್ಯಾಚುರಲ್ ಆಂಟಿಬಯೋಟೀಸ್ನ ಫಾಲೋ ಮಾಡಿದವರಲ್ಲಿ ಸಾವಿರಾರು ಜನರಲ್ಲಿ ಈ ಗ್ಯಾಸ್ಟ್ರಿಕ್ಂಥ ಸಮಸ್ಯೆಗಳು ಹೈಪೋಸಿಡಿಟಿ ಇರ್ಬೋದು ಹೈಪರ್ ಇರ್ಬೋದು ಗರ್ಡ್ ಇರ್ಬೋದು ಮೈಗ್ರೇನ್ ಇರ್ಬೋದು ಅಲ್ಸರ್ ಇರ್ಬೋದು ಈ ತರ ಎಲ್ಲ ಸಮಸ್ಯೆಗಳಿಂದ ಹೊರಡೆ ಬರಲಿಕ್ಕೆ ತುಂಬ ಜನಕ್ಕೆ ಇದು ಸಹಾಯವನ್ನು ಮಾಡಿದೆ ನೀವು ಇದನ್ನ ಮಾಡಿ ನಿಮ್ಮ ಮನೆಯಲ್ಲಿ ಬಂಧು ಮಿತ್ರರಲ್ಲಿ ಯಾರಿಗಾದರೂ ಈ ಪ್ರಾಬ್ಲಮ್ ಇದ್ದರೆ ಖಂಡಿತವಾಗ್ಲೂ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಇನ್ನೊಂದು ಹೊಟ್ಟೆಯ ಸಮಸ್ಯೆ ಐ ಬಿ ಎಸ್ ಇರ್ಬೋದು ಕಾನ್ಸ್ಟಿಪೇಷನ್ ಇರ್ಬೋದು ಅಥವಾ ಬೇರೆ ಬೇರೆ ಥರ ಇನ್ಫರ್ಮೇಟರಿ ಬೌಲ್ ಡಿಸೀಸ್ ಇರ್ಬೋದು ಅದರ ಬಗ್ಗೆಯೂ ಕೂಡ ನಿಮ್ಮ ಡಿಸ್ಕಸ್ ಮಾಡೋಣ ಅಂತ ಇದ್ದೀನಿ ಆ ಕಂಟೆಂಟ್ ಎಲ್ಲ ನಿಮಗೆ ನೋಡಬೇಕು ಅಂತಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್